ವಿಧಾನಸಭೆಯಲ್ಲಿ ಭರ್ಜರಿ ಗೆಲುವು ಕಂಡು ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ ಇದೀಗ ಬಿಬಿಎಂಪಿ ಚುನಾವಣೆ ಮೇಲೆ ಕಣ್ಣಿಟ್ಟಿದೆ ಪಾಲಿಕೆ ಗೆಲ್ಲಲು ಗ್ಯಾರಂಟಿ ಅಸ್ತ್ರ ಪ್ರಯೋಗಿಸುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ವಿಧಾನಸಭೆ ಬೆನ್ನಲ್ಲಿ ಪಾಲಿಕೆ ಮೇಲೆ ಕಾಂಗ್ರೆಸ್ ಕಣ್ಣು ಗ್ಯಾರಂಟಿಗಳ ಬೆನ್ನೇರಿ ಪಾಲಿಕೆ ಗೆಲ್ಲಲು ಕಸರತ್ತು ಸದ್ಯ ರಾಜ್ಯದಲ್ಲಿ ತನ್ನ ಗ್ಯಾರಂಟಿಗಳ ಮೂಲಕವೇ ಅಧಿಕಾರದ ಚುಕ್ಕಾಣಿ ಹಿಡಿದಿರೋ ಕಾಂಗ್ರೆಸ್ ಇದೀಗ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸದ್ದಿಲ್ಲದೆ ಕಸರತ್ತು ನಡೆಸುತ್ತಿದೆ ಅತ ಪಾಲಿಕೆ ವಿಚಾರದಲ್ಲಿ ಬಿಜೆಪಿ ಸೈಲೆಂಟ್ ಆಗಿರೋ ಹೊತ್ತಲ್ಲೇ ಪಾಲಿಕೆ ಚುನಾವಣೆ ನಡೆಸೋಕೆ ಕಾಂಗ್ರೆಸ್ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದೆ ಈಗಾಗಲೇ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರೋ ಡಿಕೆ ಶಿವಕುಮಾರ್ ಪಾಲಿಕೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರೆ ಮತ್ತೊಂದೆಡೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ತಮ್ಮ ಅಧ್ಯಕ್ಷತೆಯ ಚುನಾವಣಾ ಪೂರ್ವ ತಯಾರಿ ಸಮಿತಿಯ ಸಭೆಯನ್ನ ನಡೆಸಿದ್ರು ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕೆಜೆ ಜಾರ್ಜ್ ಕೃಷ್ಣ ಬೈರೇಗೌಡ ಶಾಸಕ ಪೊನ್ನಣ್ಣ ಪ್ರಿಯಾ ಕೃಷ್ಣ ಹ್ಯಾರಿಸ್ ಮಾಜಿ ಮೇಯರ್ ಪದ್ಮಾವತಿ ಮಾಜಿ ಮೇಯರ್ ಪಿಆರ್ ರಮೇಶ್ ರಮೇಶ್ ಬಾಬು ಇನ್ನಿತರರು ಭಾಗಿಯಾಗಿ ಸಲಹೆ ಕೊಟ್ಟರು ಅಭಿವೃದ್ಧಿ ಕುಂಠಿತ ಆಗುತ್ತೆ ಅದಕ್ಕೆ ನಗರದ ಶಾಸಕರು ಮಾಜಿ ಮಹಾಪೌರರು ನಾವೆಲ್ಲ ಕೂಡ ಬೇಗ ಚುನಾವಣೆ ಮಾಡೋಣ ಅಂತ ಹೇಳಿ ಅದಕ್ಕೆ ಪೂರ್ವಕವಾಗಿ ಏನೇ ಸಿದ್ಧತೆಗಳು ಮಾಡ್ಕೋಬೇಕು ಮಾಡಿಸ್ತಾರೆ ಇನ್ನು ಪಾಲಿಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಅಸ್ತ್ರವನ್ನ ಪ್ರಯೋಗಿಸಬಹುದು ಅನ್ನೋ ಚರ್ಚೆಗಳು ಕೂಡ ಕೇಳಿ ಬರ್ತಿದೆ ಸದ್ಯ ಫ್ರೀ ಬಸ್ ಉಚಿತ ವಿದ್ಯುತ್ ಗ್ಯಾರಂಟಿಯಿಂದ ಬೆಂಗಳೂರಿನ ಸಾಕಷ್ಟು ಜನರಿಗೆ ಲಾಭವಾಗಲಿತ್ತು ಇದನ್ನ ಬಳಸಿಕೊಂಡು ಪಾಲಿಕೆ ಚುನಾವಣೆ ಗೆಲ್ಲಲು ಸರ್ಕಾರ ತಂತ್ರವನ್ನ ನಡೆಸಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದ್ದು ಬೆಂಗಳೂರಿನ ಜನರ ಮತ ಸೆಳೆಯಲು ಗ್ಯಾರಂಟಿ ಪ್ಲಸ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ ನಾವು ಹೇಳೋದಂದ್ರೆ ಹಳೆ ವಾರ್ಡ್ಗಳು ಹೆಂಗಿತ್ತು 198 ವಾರ್ಡ್ ಆ ವಾರ್ಡ್ಗೆ ಚುನಾವಣೆ ನಡೆದ್ರೆ ಒಳ್ಳೇದು ಇವ್ರೇನ್ ಮಾಡಿದ್ದಾರೆ ಕ್ಯಾಶ್ ತಗೊಂಡು ನಮ್ಮ ಬಿಜೆಪಿ ಓಟ್ ಎಲ್ಲಿ ಜಾಸ್ತಿ ಬರುತ್ತೆ ಎಲ್ಲಿ ಕಾಂಗ್ರೆಸ್ ಓಟ್ ಆಗುತ್ತೆ ಆ ತರ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಇದು ವಾರ್ಡ್ ವಿಂಗಡಣೆ ಮಾಡಿದ್ದಾರೆ ಅದು ಈಗ ನಮ್ಮ ಕಮಿಟಿಯಲ್ಲಿ ಅಧ್ಯಕ್ಷರಾದಂತಹ ನಮ್ಮ ರಾಮಲಿಂಗಡ್ಡಿ ಮತ್ತು ಎಲ್ಲ ಸಚಿವರು ಮತ್ತು ಶಾಸಕರು ಸೇರಿ ಈ ಕಮಿಟಿನ ಮಾಡಿದ್ದಾರೆ ಈ ಕಮಿಟಿಯಲ್ಲಾದರೂ ಅದನ್ನ ಪರ್ಫೆಕ್ಟ್ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕಾಗಿ ನಾನು ಕೇಳ್ಕೊಂಡಿದ್ದೇನೆ ಈಗಾಗಲೇ ಗ್ಯಾರಂಟಿಯ ಬೆನ್ನೇರಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಯ ಸಾಧಿಸಿರೋ ಕಾಂಗ್ರೆಸ್ ಇದೀಗ ಅದೇ ಗ್ಯಾರಂಟಿಗಳ ಅಸ್ತ್ರ ಬಳಸಿ ಬಿಬಿಎಂಪಿ ಚುನಾವಣೆ ಗೆಲ್ಲಲು ಹೊರಟಿದೆ ಅನ್ನೋ ಚರ್ಚೆಗಳು ಕೇಳಿ ಬರ್ತಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಪಾಲಿಕೆ ಚುನಾವಣೆಯಲ್ಲೂ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಶಿವಪ್ರಸಾದ್ ನ್ಯೂಸ್ 18 ಬೆಂಗಳೂರು